ಗ್ಲೋಬಲ್ ಇಕ್ವಿಪರ್ಸ್ ಮಿನಿಸ್ಟ್ರೀಸ್ ಅರ್ಪಿಸುವ ಮರೆಯಲ್ಲಿರುವ ಮರ್ಮಗಳು. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಇಹಲೋಕ ಜೀವನದ ಕೊನೆಯ ದಿನ ಮತ್ತು ಕ್ಷಣಗಳಲ್ಲಿ ಸಂಭವಿಸುವ ಸಂಗತಿಗಳಲ್ಲಿ ಮೇಲ್ನೋಟಕ್ಕೆ ಕಾಣಿಸದೆ ಮರೆಯಲ್ಲಿರುವ ಅನೇಕ ಮರ್ಮಗಳಿವೆ. ಈ ಸಂಗತಿಗಳು ಬಹಳ ಪ್ರಾಮುಖ್ಯವಾದವುಗಳು. ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರ ನಿತ್ಯ ವಿಮೋಚನೆಗಾಗಿ ಅನುಭವಿಸಿದ ಶ್ರಮೆ ಸಂಕಟಗಳ ಚಿತ್ರಣವನ್ನೇ ಬದಲಾಯಿಸಿ ಬಿಡುವಂಥವುಗಳು. ಇಂತಹ ಸತ್ಯಗಳ ಧ್ಯಾನವೇ ಮರೆಯಲ್ಲಿರುವ ಮರ್ಮಗಳು. ನಮ್ಮನ್ನು ಪಾಪಾಧೀನ ಸ್ವಭಾವದಿಂದ ಬಿಡಿಸಿ ನಿತ್ಯ ಜೀವಕ್ಕೆ ಬಾಧ್ಯರನ್ನಾಗಿ ಮಾಡಲು ದೇವರು ಕೊಟ್ಟ ಪ್ರಾಯಶ್ಚಿತ ಯಜ್ಞದ, ಅಂದರೆ ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರವಿಲ್ಲ ಎಂಬ ದೇವರ ನೀತಿಯನ್ನು ತೃಪ್ತಿಗೊಳಿಸಲು ಯೇಸು ಕ್ರಿಸ್ತನು ಎಲ್ಲ ಮನುಷ್ಯರ ನಿತ್ಯ ವಿಮೋಚನೆಗಾಗಿ ಅನುಭವಿಸಿದ ಶ್ರಮೆ ಸಂಕಟಗಳ ಚಿತ್ರಣದ ಗಾಂಭೀರ್ಯತೆಯನ್ನು ವೃದ್ಧಿಗೊಳಿಸುತ್ತವೆ. ಇಂದು ನಾವು ಧ್ಯಾನಿಸುವ ಸಂಗತಿಗಳು ಮಾನುಷ್ಯ ಬುದ್ಧಿಯಿಂದ ವಿವರಿಸುವ ಸಂಗತಿಗಳಲ್ಲ. ಯಥಾರೀತಿಯಲ್ಲಿ ಮೂಲ ಭಾಷೆ, ಆ ಕಾಲದ ಸಂಸ್ಕೃತಿ, ಸಹಜ ಸ್ಥಿತಿ, ಧಾರ್ಮಿಕ ಮತ್ತು ರಾಜಕೀಯ ವಾತಾವರಣಗಳನ್ನು ಅನಾವರಣಗೊಳಿಸಿ ನಮ್ಮ ಮನೋನೇತ್ರಗಳನ್ನು ತೆರೆಸುವ ಸರಳವಾದ ವಾಕ್ಯಾಧಾರಿತ ಪ್ರಯತ್ನಗಳಾಗಿವೆ. ಹೆರೋದನಾದ ಅಂತಿಪ್ಪನ ಬಗ್ಗೆ ಹಿಂದಿನ ಸಂಚಿಕೆಯಲ್ಲಿ ನಾವು ಗಮನಿಸಿದೆವು. ಇಂದಿನ ಸಂಚಿಕೆಯಲ್ಲಿ ಹೆರೋದನಾದ ಅಂತಿಪ್ಪನಿಗೆ ಯೇಸುವಿನ ಬಗ್ಗೆ ಇದ್ದ 5 ಗಮನಾರ್ಹ ವಿಷಯಗಳನ್ನು ನಾವು ಕಲಿತುಕೊಳ್ಳೋಣ. ಹಾಗೆ ರಾಜಾದಿರಾಜನನ್ನು ಒಬ್ಬ ಮನುಷ್ಯ ಉಪರಾಜನು ಹಾಸ್ಯ ಮಾಡುತ್ತಾನೆ ಎಂಬ ಅಂಶದಲ್ಲಿ ಯೇಸು ಕ್ರಿಸ್ತನು ಪಟ್ಟಂಥ ಆ ಕಷ್ಟದಲ್ಲಿ ಸಂಕಟಗಳಲ್ಲಿ ಕುಗ್ಗಿ ಹೋಗದೆ ಧೈರ್ಯವಾಗಿ ಮುನ್ನಡೆಯುತ್ತಾ ಹೋಗುವಂಥದ್ದನ್ನು ನಾವು ಧ್ಯಾನಿಸುವವರಾಗಿದ್ದೇವೆ. ಕ್ರಿಸ್ತನಲ್ಲಿ ಪ್ರೀತಿಯ ನನ್ನ ಎಲ್ಲ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ ಒಂದೇ ಸಾರಿ ದೇವರ ಸನ್ನಿಧಾನಕ್ಕೆ ಪ್ರವೇಶಿಸಿದನು. ಅಂದರೆ ಮನುಷ್ಯರ ಅಥವಾ ನಮ್ಮೆಲ್ಲರ ರಕ್ಷಣೆಗಾಗಿ ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣೆಗಾಗಿ ಸತ್ತು ಹೂಣಲ್ಪಟ್ಟು ಶಾಸ್ತ್ರದ ಪ್ರಕಾರವೇ 3ನೇ ದಿನದಲ್ಲಿ ಎಬ್ಬಿಸಲ್ಪಡಬೇಕಿತ್ತು. ಅದರಂತೆಯೇ 3ನೇ ದಿನದಲ್ಲಿ ಯೇಸು ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದಿರುವುದೇ ಕ್ರಿಸ್ತ ನಂಬಿಕೆಯ ಅಸ್ಥಿವಾರ. ಕ್ರಿಸ್ತನ ಈ ಮರಣ ಪುನರುತ್ಥಾನದ ಪ್ರಕ್ರಿಯೆಯ ಆ ಕೊನೆಯ ದಿನ ಮತ್ತು ಕ್ಷಣಗಳಲ್ಲಿ ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಕಾಣದಿರುವಂತಹ ಸತ್ಯಗಳ ಧ್ಯಾನ ಮಾಲಿಕೆಯೇ ಮರೆಯಲ್ಲಿರುವ ಮರ್ಮಗಳು. ನಾವು ನಿನ್ನೆ ನಿಲ್ಲಿಸಿಬಿಟ್ಟಂತಹ ಭಾಗವನ್ನು ಮುಂದುವರಿಸೋಣ. ಅದು ಹೆರೋದನಾದ ಅಂತಿಪನು, ಆತನ ಕುರಿತಾಗಿ ನಾವು ನೋಡ್ತಾ ಆರಂಭಿಸಿದೆವು. ಅಲ್ಲಿ ಯೇಸುವಿನ ಕುರಿತಾದಂಥ ಗಮನಾರ್ಹವಾದ ವಿಷಯಗಳನ್ನು, ಕಥೆಗಳನ್ನು ಆತನು ಕೇಳಿದ್ದ. ಅವನ ಮನೆಯಲ್ಲಿ, ಅಂದರೆ ಹೆರೋದನ ಅರಮನೆಯಲ್ಲಿ ಅನೇಕ ವರ್ಷಗಳಿಂದ ಕೇಳಿ ಬರ್ತಾ ಇದ್ದಂಥ ಪ್ರಸಿದ್ಧವಾದ ಹೆಸರಂದರೆ ಅದು ಯೇಸುವಿನ ಹೆಸರಾಗಿತ್ತು. ಯೇಸುವಿನ ಕುರಿತಾಗಿ 5 ಪ್ರಾಮುಖ್ಯವಾದ ಸಂಗತಿಗಳನ್ನು ಆತನು ಕೇಳ್ತಾ ಬೆಳೆದವನಾಗಿದ್ದ. ಅದರಿಂದಾಗಿ ಯೇಸುವನ್ನು ನೋಡಬೇಕನ್ನುವಂಥ ಆಸೆ ಆತನಿಗಿತ್ತು. ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟ, ಉತ್ಸಾಹದಿಂದ ಆತನ ಕುಣಿಯುವ ಮಟ್ಟಿಗೆ ಆತನು ಉತ್ಸಾಹ ಭರಿತನಾಗಿದ್ದ ಎಂಬುದನ್ನು ನಾವು ಗಮನಿಸಿದ್ದೇವೆ. ಆತನು ಯೇಸುವಿನ ಕುರಿತಾಗಿ ಕೇಳಿದಂಥ 5 ಗಮನಾರ್ಹದ ವಿಷಯಗಳು ಯಾವುದು ಹೇಳಿದರೆ, 1, ಯೇಸು ಕ್ರಿಸ್ತನ ಅಲೌಕಿಕವಾದ ಜನನದ ಬಗ್ಗೆ ಕೇಳಿದಂಥ ಸುದ್ದಿ ಇತ್ತು ಮನೆಯಲ್ಲಿ. ಅಂದರೆ ಯಾವ ರೀತಿಯಲ್ಲಿ ಯೇಸುವಿನ ಜನನವು ಅದ್ಭುತವಾದ ರೀತಿಯಲ್ಲಿ ಪವಿತ್ರಾತ್ಮನ ನೆರಳಿನಿಂದ ಉಂಟಾಗಿತ್ತು ಅನ್ನೋಂಥದ್ದನ್ನು ಕೇಳಿದ ವಿಷಯ ಆತನು ತನ್ನ ತಂದೆಯಿಂದಲೇ ಮನೆಯಲ್ಲಿ ಕೇಳಿದಂಥ ವಿಷಯ ಆಗಿತ್ತು. ಇದು ಮನೆ ಮಾತಾಗಿತ್ತು. ಆತನ ಜನನವೇ ಒಂದು ರೀತಿಯಲ್ಲಿ ಅದ್ಭುತವಾಗಿತ್ತು. 2, ಯೇಸುವಿನ ಜನನದ ಸಮಯದಲ್ಲಿ ಮೂಡಣ ದೇಶದ ಜೋಯಿಸರು ಪ್ರಯಾಣಿಸಿ ಬಂದು ಆತನನ್ನು ಆರಾಧಿಸಿ ಆತನಿಗೆ ಸಮಯ ಮತ್ತು ಸಂಪತ್ತನ್ನು ಹೂಡಿಕೆ ಮಾಡಿ ಹೋಗಿದ್ದು ಸಹ ಅವರ ಮನೆಯಲ್ಲಿ ನಿರಂತರವಾಗಿ ನಡೆದಂಥ ಮಾತು ಚರ್ಚೆ ಆಗಿರುವಂಥ ವಿಷಯವಾಗಿತ್ತು. ಇನ್ನು 3, ಈ ಅಂತಿಪನ ತಂದೆಯಾದ ಹೆರೋದನು ಯೇಸು ಇನ್ನೂ ಬಾಲಕನಾಗಿರುವಾಗಲೇ ಯಾವ ರೀತಿ ಕೊಲ್ಲುವುದಕ್ಕೆ ಪ್ರಯತ್ನ ಪಟ್ಟನು ಅನ್ನುವಂಥ ವಿಷಯವೂ ಸಹ ಅವರ ಮನೆಯಲ್ಲಿ ಯಾವಾಗಲೂ ಚರ್ಚೆ ಆಗ್ತಾ ಇದ್ದಂಥ ಒಂದು ವಿಷಯವಾಗಿತ್ತು. ಯಾಕೆಂದರೆ ನಮಗೆ ಗೊತ್ತಿದೆ, ಆ ಸಮಯದಲ್ಲಿ ಬೆತ್ಲೆಹೇಮಿನಲ್ಲಿ 2 ವರ್ಷಕ್ಕಿಂತ ಕಡಿಮೆ ಇರುವಂಥ ಎಲ್ಲ ಮಕ್ಕಳನ್ನು ಹೆರೋದನ್ನು ಕೊಲ್ಲಿಸ್ತಾನೆ. ಅದು
ಕೇಳಿ ಬೆಳೆದಿದ್ದಾಯಿತನು. ಜೊತೆಗೆ ಆ ಸಮಯದಲ್ಲಿ ಕೆಲವು ಮಕ್ಕಳು ತಪ್ಪಿಸಿಕೊಂಡಿದ್ರು, ಅದರಲ್ಲಿ ಯೇಸು ಕ್ರಿಸ್ತನು ಸಹ ಆ ಹತ್ಯೆಗೆ ಸಿಕ್ಕಿ ಬೆಳೆದ ತಪ್ಪಿಸಿಕೊಂಡಂತ ವಿಷಯ ಆತನಿಗೆ ಕೇಳಿರುವಂತಹ ತಿಳಿದಿರುವಂತಹ ವಿಷಯವಾಗಿತ್ತು. ಇನ್ನು ಐದನೇದಾಗಿ ಕೊನೆಯದಾಗಿ ಆತನು ಕೇಳಿದಂತ ವಿಷಯ ಅಂದ್ರೆ, ಯೇಸು ಕ್ರಿಸ್ತನ ಅದ್ಭುತವಾದ ಈ ಸ್ವಸ್ಥತೆಗಳನ್ನ ಗುಣಪಡಿಸುವಿಕೆಗಳನ್ನ ಮಾಡುವಂತ ಸೇವೆ, ಬಿಡುಗಡೆಯ ಸೇವೆ, ಇದರ ಬಗ್ಗೆ ನಿರಂತರವಾಗಿ ಆತನು ಕೇಳ್ತಾ ಇದ್ದಂದ್ರೆ, ಯೇಸು ಸ್ವಾಮಿ ಈ ಲೋಕದಲ್ಲಿರುವಾಗ ಆತನು ಅನೇಕ ಕೃತ್ಯಗಳನ್ನ ಇಸ್ರಾಯೇಲ್ ದೇಶದಲ್ಲೆಲ್ಲ ಮಾಡಿ ಹೆಸರುವಾಸಿ ಆಗಿದ್ದ. ಯೇಸು ಮಾಡಿದಂಥ ಒಂದೊಂದು ಅದ್ಭುತಗಳು, ಒಂದೊಂದು ಸ್ವಸ್ಥತೆಗಳು, ಒಂದೊಂದು ಬಿಡುಗಡೆಗಳು ಇಡೀ ಇಸ್ರಾಯೇಲ್ ದೇಶದಲ್ಲಿ ಅವು ಪ್ರಸಿದ್ಧವಾಗಿದ್ದವು. ಅದಕ್ಕೆ ಜನರು ಯೇಸು ಬರ್ತಾನೆ ಅಂತ ಗೊತ್ತಾದರೆ ಆ ಇಂಥ ಎಲ್ಲ ಸಮಸ್ಯೆಗಳಿದ್ದವ್ರನ್ನೆಲ್ಲ ಕರ್ಕೊಂಡು ಬಂದ್ಬಿಡ್ತಿದ್ರು. ಅಷ್ಟು ಮಾತ್ರ ಅಲ್ಲ, ಹೆರೋದನು ಈ ಎಲ್ಲ ಅದ್ಭುತ ಕಥೆಗಳನ್ನು ಒಂದು ದಿನ ಅಲ್ಲ, ಎರಡು ದಿನ ಅಲ್ಲ, ಅನೇಕ ವರ್ಷಗಳವರೆಗೆ ಕೇಳ್ತಾನೆ ಇದ್ದಂಥ ಒಂದು ಸಂಗತಿಯಾಗಿತ್ತು. ಅವನ ತಂದೆ ಮತ್ತು ಇತರರು ಸಹ ಯೇಸುವಿನ ಬಗ್ಗೆ ಮನೆಯೊಳಗೆ ಯಾವಾಗಲೂ ವ್ಯಾಪಕವಾಗಿ ಚರ್ಚೆ ಮಾಡ್ತಾ ಇದ್ದದ್ದು ಆತನಿಗೆ ಕಿವಿಗೆ ಬಿದ್ದಂಥ ವಿಷಯ ಆಗಿತ್ತು. ಇದನ್ನು ಯಾವಾಗಲೂ ಕೇಳ್ತಾ ಇದ್ದರಿಂದ ಆತನಿಗೆ ಯೇಸುವನ್ನು ನೋಡಬೇಕು, ಮಾತಾಡಬೇಕು, ತನ್ನ ಕಣ್ಣೆದುರಿನಲ್ಲಿ ಒಂದು ಅದ್ಭುತವನ್ನು ನೋಡಬೇಕು ಅನ್ನುವಂಥ ಆಸೆ ಆತನಿಗಿತ್ತು. ಆದರೆ ಯೇಸುವನ್ನು ಪಿಲಾತನು ಹೆರೋದನಾದ ಅಂತಿಪನ ಬಳಿಗೆ ಕಳಿಸಿದಾಗ ಅಲ್ಲಿ ಎಷ್ಟೊಂದು ಹರ್ಷಭರಿತನಾದ ಅಂತಿಪನು ಹೆರೋದನಾಗಿ ಇವನನ್ನು ಎದುರುಗೊಳ್ತಾನೋ ಆ ಹರ್ಷ ಹೆಚ್ಚು ಸಮಯ ಉಳಿಯುವುದಿಲ್ಲ. ಯಾಕೆಂದರೆ ಯೇಸು ಆತನ ಎದುರಿಗೂ ಸಹ ಮೌನವಾಗಿರ್ತಾನೆ. ಹಾಲೆಲೂಯ. ಆ ಲೂಕನ ಸ್ವಾರ್ಥ 23:8 ವಚನದಲ್ಲಿ ಇನ್ನೊಂದು ಸಾರಿ ನಾನು ನಿಮಗೋಸ್ಕರ ಓದ್ತೇನೆ. ಅಲ್ಲಿ ಹೇಳ್ತದೆ, ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕೆಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದನು. ಆತನಿಂದ ಯಾವುದಾದ್ರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದ್ದನು. ಈ ಸೂಚಕ ಕಾರ್ಯ ಅನ್ನುವಂಥ ಶಬ್ದ ಗ್ರೀಕ್ ಭಾಷೆಯಲ್ಲಿ ಸೆಮಿಯೋನ್ ಅನ್ನುವಂಥ ಶಬ್ದ ಇದೆ. ಅದರರ್ಥ ಒಂದು ಪ್ರಮಾಣೀಕರಿಸುವಂಥ ಚಿಹ್ನೆ, ಅಥವಾ ಇದು ಆಪಾದಿತ ವರದಿಯನ್ನು ಪರಿಶೀಲಿಸುವಂಥ ಒಂದು ಅರ್ಥ ಕೊಡುವಂಥ ಪದ, ಅಥವಾ ಒಂದು ಟೋಕನ್ ಅನ್ನುವುದಾಗಿ ಹೇಳಲ್ಪಡುವಂಥ ಒಂದು ಶಬ್ದ ಇದೆ. ಅದರರ್ಥ ಏನು? ಹೆರೋದನಾದ ಅಂತಿಪನು ಅನೇಕ ಸಂಗತಿಗಳನ್ನು ಕೇಳಿದ್ದ, ಯೇಸು ಸ್ವಾಮಿ ಅದ್ಭುತಗಳನ್ನು ಸೂಚಕ ಕಾರ್ಯಗಳನ್ನು ಮಾಡ್ತಾರಂತೇಳಿ, ಆದರೆ ಅವನು ತನ್ನ ಸ್ವಂತ ಕಣ್ಣುಗಳಿಂದ ಅದನ್ನು ಒಂದು ಚಿಹ್ನೆಯನ್ನು ನೋಡಿ, ತನ್ನ ಕಣ್ಣಿನಿಂದ ನೋಡಿ ಅದನ್ನು ಪ್ರಮಾಣೀಕರಿಸುವಂಥ ಒಂದು ಬಯಕೆ ಉಳ್ಳವನಾಗಿದ್ದ. ಈ ಶಬ್ದ ಸ್ವಾರ್ಥಗಳಲ್ಲಿ ಸಾಮಾನ್ಯವಾಗಿ ಯೇಸು ಮಾಡಿದಂಥ ಎಲ್ಲ ಅದ್ಭುತ ಕಾರ್ಯಗಳು ಅಥವಾ ಅಲೌಕಿಕವಾದ ಘಟನೆಗಳಿಗೆ ಅರ್ಥ ಕೊಡುವುದಕ್ಕಾಗಿ ಬಳಸುವಂಥ ಒಂದು ಪದ ಇದು. ಹೆರೋದನು ತನ್ನ ಕಣ್ಣೆದುರಿನಲ್ಲಿ ಯೇಸು ಏನಾದರೂ ಒಂದು ಕಾಂಕ್ರೀಟ್ ಆದಂಥ, ಅಂದರೆ ಒಂದು ಸ್ಥಿರವಾದಂಥ ತನ್ನ ಆ ಎಂತ ಹೇಳ್ತಾರೆ ದೃಢಪಡಿಸುವಿಕೆಗೆ ಅಧಿಕೃತವಾಗಿ ಇವನು ಮಾಡ್ತಾ ಇರೋ ಸತ್ಯ ಅನ್ನೋದನ್ನು ಸಾಬೀತುಪಡಿಸುವಂಥ ಯಾವುದಾದ್ರೂ ಒಂದು ಕಾರ್ಯವನ್ನು, ಸೂಚಕ ಕಾರ್ಯವನ್ನು ಯೇಸು ಮಾಡಬೇಕು. ತಾನು ಕೇಳಿದಂಥ ಅನೇಕ ಅದ್ಭುತಗಳು ಅಂಥದ್ದು ಯಾವುದಾದ್ರೂ ಇವನೊಂದು ಮಾಡಬೇಕು. ಹಿಂದೆ ಆತನು ಎಷ್ಟು ವರ್ಷಗಳಲ್ಲಿ ಮಾಡಿದರಲ್ಲಿ ಯಾವುದಾದ್ರೂ ತನ್ನ ಕಣ್ಣಿದ್ದಲ್ಲೇ ಇವನು ನೋಡಿ ತಾನೇ ನೋಡಿ ಸ್ವತಃ ನೋಡಬೇಕು, ನೋಡಿ ಅದನ್ನು ದೃಢೀಕರಿಸಬೇಕು ಅಂತ ಇವನು ಕಾದುಕೊಂಡಿದ್ದ. ಆದರೆ ಸತ್ಯವೇದ ಹೇಳ್ತದೆ, ಅವನು ಅನೇಕ ಮಾತುಗಳಿಂದ ಅವನನ್ನು ಪ್ರಶ್ನೆ ಮಾಡಿದಾಗ್ಯೂ ಆತನು ಅವನಿಗೆ ಏನು ಉತ್ತರ ಕೊಡಲಿಲ್ಲ. ಹೆರೋದನು ಅನೇಕ ಮಾತುಗಳಿಂದ ಅವನನ್ನು ಪ್ರಶ್ನೆ ಮಾಡ್ತಾನೆ, ಅಂದರೆ ಅವನು ಪ್ರಯತ್ನ ಪಡ್ತಾನೆ ಯೇಸು ಸ್ವಾಮಿ ಬಾಯಿಂದ ಏನಾದರೂ ಬರಲಿ, ಆತನ ಏನಾದರೂ ಒಂದು ಸೂಚಕ ಕಾರ್ಯ ಮಾಡಲಿ ಅಂತ. ಆದರೆ ಯೇಸು ಅವನಿಗೆ ಏನು ಉತ್ತರ ಕೊಡಲಿಲ್ಲ ಅಂತ ಹೇಳ. ಅದರರ್ಥ ಏನು? ಯೇಸು ಸ್ವಾಮಿ ಎದುರಿಗೆ ನಿಂತ್ಕೊಂಡಿದ್ರು. ಹೇಗೆ ನಿಂತ್ಕೊಂಡಿದ್ರು? ಏನು ಮಾಡದೆ ಸುಮ್ಮನೆ ನಿಂತ್ಕೊಂಡಿದ್ರು, ಮೌನವಾಗಿ ಗೊಂಬೆ ಹಾಗೆ ನಿಂತ್ಕೊಂಡಿದ್ರು. ಹೆರೋದನ ಎದುರಿಗೆ ನಿಂತಿದ್ದಾರೆ, ಆತನ ಎದುರಿನಲ್ಲಿ ಈ ಧಾರ್ಮಿಕ ನಾಯಕರಿದ್ದಾರೆ, ಈತನ ಮೌನ ಅವರಿಗೆ ಸಹಿಸಲಿಕ್ಕೆ ಆಗಲಿಲ್ಲ. ಅದಕ್ಕೆ ಅಲ್ಲಿ ವಾಕ್ ಹೇಳ್ತದೆ 10 ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳ್ತಾ ಇದ್ರು. ಅಂದ್ರೆ ಇವರು ಕಂಪ್ಲೇಂಟ್ ನಿಲ್ಲೇ ಇಲ್ಲ, ಅವ್ರು ಮುಂದುವರಿಸ್ತಾನೆ ಹೋದ್ರು.
ಈ ಬಹುಬಲವಾಗಿ ಅನ್ನುವಂಥ ಶಬ್ದ ಗ್ರೀಕ್ ಭಾಷೆಯಲ್ಲಿ ಯುಟೋನೋಸ್ ಅನ್ನುವಂಥ ಶಬ್ದ ಇದೆ. ಅದರರ್ಥ ಪೂರ್ಣ ಉಚ್ಚ ಸ್ವರದಲ್ಲಿ, ಅಂದರೆ ಎಷ್ಟು ಅವರಿಂದ ಗಟ್ಟಿಯಾಗಿ ಗರಿಷ್ಠ ಪ್ರಮಾಣದ ಧ್ವನಿಯಲ್ಲಿ ಕಿರಿಚಲಿಕ್ಕೆ ಸಾಧ್ಯ ಇದೆ ಅಷ್ಟು ಶಕ್ತಿ ಹಾಕಿ ಅವ್ರು ಕಿರಿಚಿದ್ರು. ಹಲ್ಲೆಲೂಯಾ. ಇನ್ನೊಂದು ರೀತಿಯಲ್ಲಿ ಹೇಳೋದಾದ್ರೆ ಅವರು ಅನಿಯಂತ್ರಿತ ರೀತಿಯಲ್ಲಿ ಗರಿಷ್ಠ ಧ್ವನಿಯಲ್ಲಿ ಕಿರಿಚ್ತಾ ಇದ್ರು, ಕೂಗೋದಲ್ಲ ಕಿರಿಚೋದು. ಯೇಸುವಿನ ಮುಖದ ಎದುರಿನಲ್ಲಿ, ಆತನ ಎದುರಿಗಿನ ಆತನ ಮುಖಕ್ಕೆ ಹೊಡೆದಾಗೆ ಇವರು ಬಹಳ ಕಿರುಚುತ್ತಾ ಕಿರುಚಾಡುತ್ತಾ ಆತನ ಮೇಲೆ ದೂರುಗಳನ್ನ ಹೇಳ್ತಾ ಇದ್ರು. ಏನ್ ಹೇಳಿರ್ಬೋದು ಅವರು? ಹಲ್ಲೆಲೂಯಾ. ಬಹುಶಃ ಹೇಳಿದ್ರು, ನೀನು ಅದೇ ಅದ್ಭುತ ಮಾಡುವವನ, ನೀನು ಹೇರೋದನ್ನು ಕೇಳ್ತಾ ಇದ್ದೇನೆ, ಒಂದು ಅದ್ಭುತ ಮಾಡ್ಲಿಕ್ಕೆ ಆಗುದಿಲ್ವಾ ನಿನ್ಗೆ? ಹಲ್ಲೆಲೂಯಾ. ಏನ್ ನಿನಗೀಗ ಆ ಶಕ್ತಿ ಇಲ್ವಾ? ನೀನು ಕಳ್ಳ. ನಿನಗೆ ಅದ್ಭುತ ಮಾಡ್ಲಿಕ್ಕೆ ಆಗಿದ್ದಿದ್ರೆ ಈಗ ಒಂದು ಮಾಡಿ ತೋರಿಸು. ನೀನೊಬ್ಬ ಡೋಂಗಿ ವ್ಯಕ್ತಿ ಅನ್ನೋ ರೀತಿಯಲ್ಲಿ ಆತನಿಗೆ ಅವರು ಕಿರಿಚ್ತಾ ಇದ್ರು. ಇದೆಲ್ಲ ನಾನು ಹೇಳಿದ ರೀತಿಯಲ್ಲ, ಅವ್ರು ಕಿರಿಚ್ತಾ ಇದ್ರು. ಅಲ್ಲಿ ಯೇಸುನೊಬ್ಬ ಸುಳ್ಳುಗಾರನಾದಂಥ ಅದ್ಭುತ ಕರ್ತಗಳನ್ನು ಮಾಡುವವನಾಗಿ, ಒಬ್ಬ ಡೋಂಗಿ ಅನ್ನೋ ರೀತಿಯಲ್ಲಿ, ನಿನಗೆ ಶಕ್ತಿ ಇದ್ದಿದ್ರೆ ನೀನು ತೋರಿಸು, ಇಲ್ಲಿ ಪ್ರೂವ್ ಮಾಡು ಅನ್ನೋ ರೀತಿಯಲ್ಲಿ ಅವ್ರು ಏನ್ ಮಾಡ್ತಾ ಇದ್ರು? ಕಿರಿಚಿಕೊಳ್ತಾ ಇದ್ರು. ಯೇಸುವಿನ ಮೌನ ಏನ್ ಮಾಡ್ತ ಗೊತ್ತಾ ದಿವಸ? ಅದು ಈ ಹೆರೋದ ಅಂತಿಪನಿಗೆ ಒಂದು ರೀತಿಯಲ್ಲಿ ಯೇಸು ಆತ್ಮಿಕ ಅಥವಾ ಆಧ್ಯಾತ್ಮಿಕವಾದ ಒಬ್ಬ ಡೋಂಗಿ ವ್ಯಕ್ತಿ ಅನ್ನುವಂಥ ಒಂದು ಇಂಪ್ರೆಷನ್ ಆತನ ಮೈಂಡ್ ಮೇಲೆ ಪ್ರಿಂಟ್ ಮಾಡ್ತಾ. ಯಾಕಂದ್ರೆ ಯೇಸು ಏನು ಮಾಡಿಲ್ಲ, ಯೇಸು ಯಾವ ಅದ್ಭುತ ಮಾಡದೇ ಇದ್ದುದರಿಂದ, ಹೆರೋದನ ಬೇಡಿಕೆಯನ್ನು ಹೆರೋದನ ಆಸೆಯನ್ನು ನೆರವೇರಿಸದೇ ಇರುವುದರಿಂದ, ಹೆರೋದನ ನಿರೀಕ್ಷೆಗಳನ್ನು ಆತನು ಪೂರೈಸದೇ ಇರುವುದರಿಂದ ಅಲ್ಲಿ ಆತನ ಎಲ್ಲ ಆ ನಿರೀಕ್ಷೆಗಳೇನಾಯ್ತು, ಅಲ್ಲಿ ಗೇಲಿ ಆಗಿಬಿಡ್ತು, ಅವನಿಗೆ ಒಂದು ರೀತಿ ಇನ್ಸಲ್ಟ್ ಮಾಡಿದಾಗಾಯ್ತು. ಆ ಕಾರಣದಿಂದ ಅವನೇನ್ ಮಾಡ್ತಾನೆ, ತನ್ನಲ್ಲಿ ಒಳಗಿದ್ದಂತ ಎಲ್ಲ ಸಿಟ್ಟನ್ನ, ಆತನಿಂದ ಎಲ್ಲ ರೌದ್ರವನ್ನ ಯೇಸುವಿಗೆ ವಿರುದ್ಧವಾಗಿ ಅವನ ಬೈಲಿಕ್ಕೆ ಶುರು ಮಾಡಿಬಿಡ್ತಾನೆ. ಹಲ್ಲೆಲೂಯಾ. ಸ್ವಲ್ಪವೇ ಸಮಯದಲ್ಲಿ ಅಷ್ಟು ಸಂತೋಷವಾಗಿದ್ದಂಥ ಈ ಕ್ರೂರ ಆಡಳಿತಗಾರನ ರೌದ್ರವನ್ನ ಯೇಸು ಸ್ವಾಮಿ ದೊಡ್ಡ ಭಾರ ಹೊರೆಯಾಗಿ ತಗೊಳ್ಳಿಕ್ಕೆ ಸ್ಟಾರ್ಟ್ ಮಾಡಬೇಕಾಯ್ತು, ಕಂಪ್ಲೀಟ್ ಹೊರೆಯಾಗಿ ತಗೊಳ್ಳಿಕ್ಕೆ ಶುರು ಮಾಡಬೇಕಾಯ್ತು. ಹಲ್ಲೆಲೂಯಾ. ಆದರೆ ಇದೆಲ್ಲದರ ನಡುವೆ ನಾವು ಕಾಣೋದೇನೆಂದರೆ, ಯೇಸು ಸ್ವಾಮಿ ಅವರ ಆ ನಿಂದೆ ಅಪಮಾನಗಳನ್ನು ಎದುರಿಸುತ್ತಾ ಸಹಿಸುತ್ತಾ ಶಾಂತವಾಗಿ ತನ್ನನ್ನೇ ತಾನು ಮೌನದಲ್ಲಿ ಕಾಪಾಡಿಕೊಳ್ಳೋದನ್ನು ನಾವು ಕಾಣ್ತೇವೆ. ಹಲ್ಲೆಲೂಯಾ. ಪ್ರೀತಿ ದೇವ ಜನರೇ, ನಮ್ಮ ಜೀವನದಲ್ಲಿಯೂ ಸಹ ಕೆಲವೊಮ್ಮೆ ಇಂಥ ಕಷ್ಟಕರವಾದಂತಹ ಸ್ಥಳಗಳನ್ನು, ಸನ್ನಿವೇಶಗಳನ್ನು ನಾವು ದಾಟಿ ಹೋಗಬೇಕಾದ ಸ್ಥಿತಿ ಬರ್ತದೆ. ಹಲ್ಲೆಲೂಯಾ. ಇದು ಯಾವಾಗಂದರೆ ಅಂಥ ಸಂದರ್ಭಗಳಲ್ಲಿ ನಾವು ಏನಾದರೂ ಮಾಡಬೇಕು ಅಂತ ಜನರು ಅಪೇಕ್ಷಿಸ್ತಾ ಇರುವಾಗ ನಾವು ಮಾಡಲಿಕ್ಕೆ ಆಗಲಿಲ್ಲ ಅನ್ನುವಂಥ ಎಂತ ಹೇಳ್ತಾರೆ, ನಿರಾಸೆಯಲ್ಲಿ ಜನರು ನಮ್ಮನ್ನು ಆ ರೀತಿ ಕಂಡುಕೊಂಡಾಗ ನಾವು ಇಂಥ ಕಷ್ಟಕರವಾದ ಸ್ಥಿತಿಯನ್ನು ದಾಟಬೇಕಾದ ಪರಿಸ್ಥಿತಿ ಇರುತ್ತೆ. ಅಂದರೆ ಜನರು ನಮ್ಮಿಂದ ಏನು ಅಪೇಕ್ಷೆ ಮಾಡ್ತಿರ್ತಾರೆ, ಅದನ್ನು ನಾವು ಅದನ್ನು ಪೂರೈಸಿರೋದಿಲ್ಲ, ಆಗ ಅವ್ರು ನಿರಾಸೆಯಿಂದ ಇದೇ ರೀತಿ ವರ್ತನೆ ಮಾಡ್ತಾರೆ, ನಮ್ಮ ವಿರುದ್ಧವಾಗಿ ಅವ್ರು ಕೂಗ್ತಾರೆ, ನಿಂದಾಪಮಾನಗಳನ್ನು ಮಾಡ್ತಾರೆ, ನಮಗೆ ಅವಮಾನ ಪಡಿಸ್ತಾರೆ. ಇಲ್ಲಿ ಯೇಸುವಿಗಾಗಿದ್ದ ಅದೇ. ಒಂದು ವೇಳೆ ನೀವೇನಾದರೂ ಇಂಥ ಒಂದು ಸಂಕಟದನ್ನು ದಾಟಿ ಹೋಗಿದ್ದಾದರೆ ಅಥವಾ ಹೋಗ್ತಾ ಇರೋದಾದರೆ, ಯೇಸುವನ್ನು ಒಂದು ನೆನಪಿಸಿಕೊಳ್ಬೇಕಾದ ವಿಷಯ ಏನಂದರೆ, ಇದನ್ನು ನಾವು ಕಲಿಬೇಕಾದ ಬಹಳ ದೊಡ್ಡ ಪಾಠ ಪ್ರೇರ. ಅದೇನು ಹೇಳಿದ್ರೆ, ಹೆರೋದನಾದ ಅಂತಿಪನ ಅಪೇಕ್ಷೆಯನ್ನು ಯೇಸು ನೆರವೇರಿಸುವಲ್ಲಿ ವಿಫಲನಾದ, ನೆರವೇರಿಸಲಿಲ್ಲ. ಹಲ್ಲೆಲೂಯಾ. ಬಹುಶಃ
ಏಸು ಒಬ್ಬನ ನಿರೀಕ್ಷೆಯನ್ನ ನೆರವೇರಿಸಿರುವುದಾದ್ರೆ ಅಲ್ಲಿ ಈ ಒಬ್ಬ ವ್ಯಕ್ತಿ ಇದೆ ಅಂತ ಕಾಣಿಸ್ತದೆ. ಬೇರೆ ಎಲ್ಲಿಯೂ ಆತನ ಈ ರೀತಿಯಲ್ಲಿ ಯಾರ ಅಪೇಕ್ಷೆಯನ್ನ ನಿರಾಸೆಗೊಳಿಸಿದಂತ ನಾವು ಕಾಣುವುದಿಲ್ಲ. ಆದರೆ ಹೆರೋದನಾದ ಅಂತಿಪನ ವಿಷಯದಲ್ಲಿ ಬಂದಾಗ ಆತನ ಅಪೇಕ್ಷೆಯಲ್ಲಿ ಏನಾಯಿತು? ನಿರಾಸೆಗೊಳಪಟ್ಟಿತು. ಹಾಲೆಲೂಯ. ಇಂಥ ಸ್ಥಿತಿಯಲ್ಲಿ ನಾವೇನಾದರೂ ಸಿಕ್ಕಿ ಬಿದ್ದರೆ ಆ ಸಂದರ್ಭದಲ್ಲಿ ನಾವು ನೇರವಾಗಿ ಯೇಸುವಿನ ಬಳಿಗೆ ಬರಬೇಕು, ಆತನ ಹತ್ರ ಕೂಗಿಕೊಳ್ಬೇಕು, ಪ್ರಾರ್ಥಿಸಬೇಕು. ಕೆಲವು ನಿಮಿಷ ಮೌನವಾಗಿ ಆತನ ಹತ್ರ ಕುಳಿತರೆ ಯಾವ ರೀತಿ ಆ ಸನ್ನಿವೇಶಗಳನ್ನು ನಾವು ಎದುರಿಸಬೇಕು ಅನ್ನೋದನ್ನು ಅವ್ರು ಕಲಿಸಿಕೊಳ್ತಾರೆ. ಇದರಲ್ಲಿ ಇನ್ನೂ ಒಂದು ಮಹತ್ವದ ವಿಚಾರ ನಾವು ತಿಳ್ಕೊಳ್ಬೇಕೇನೆಂದ್ರೆ, ಕೆಲವೊಮ್ಮೆ ನಾವು ದೇವರ ಚಿತ್ತ ನೆರವೇರಿಸಬೇಕಿದ್ರೆ ಮನುಷ್ಯರ ಅಪೇಕ್ಷೆಗಳನ್ನು ನೆರವೇರಿಸದೆ ಮನುಷ್ಯರನ್ನು ನಿರಾಸೆಗೊಳಿಸಬೇಕಾದ ಸ್ಥಿತಿನೂ ಬರಬಹುದು. ಆಗ ಅವ್ರು ನಿರಾಸೆಗೊಳಿಸಿ ಅವರಿಂದ ನಮಗೆ ಅನ್ಯಾಯವಾದರೂ, ನಮಗೆ ಅವಮಾನವಾದರೂ, ನಮಗೆ ತಿರಸ್ಕಾರವಾದರೂ ನಾವು ಅದನ್ನು ಬೇಸರಗೊಳ್ಳದೆ ಮೌನವಾಗಿ ಅದನ್ನು ಸ್ವೀಕರಿಸಿ ದೇವರ ಚಿತ್ತವನ್ನು ಪರಿಪೂರ್ಣ ಮಾಡಬೇಕು. ಇಲ್ಲಿ ಯೇಸು ಆ ಕೆಲಸವನ್ನು ಮಾಡ್ತಾನೆ. ಯೇಸು ಅಂತ ಸ್ಥಿತಿಯಲ್ಲಿ ಇದ್ರು, ಅವರಿಗಿದ್ರ ಅರಿವಿದೆ. ಆ ಕಾರಣದಿಂದ ಅಂತ ಸಂದರ್ಭದಲ್ಲಿ ನಾವೇನಾದರೂ ಇದ್ರೆ ನಾವು ಯಾವ ರೀತಿ ಪ್ರತಿಸ್ಪಂದಿಸಬೇಕೆಂಬುದಾಗಿ ಆತನು ನಮಗೆ ಸಹಾಯ ಮಾಡ್ತಾನೆ. ಹಲ್ಲೆಲೂಯ. ನೋಡಿ, ಅಲ್ಲಿ ಸನ್ನಿವೇಶ ಏನ್ ಕಾಣ್ತಾ ಇದ್ದೇವೆ ನಾವು? ಯಾಜಕರು ಮತ್ತು ಶಾಸ್ತ್ರಿಗಳು ತಲೆ ಕೆಟ್ಟವರಾಗಿ ಯೇಸುವಿನ ವಿರೋಧವಾಗಿ ಕಿರಿಚಿಕೊಳ್ತಾ ಇದ್ರು. ಹಾಗೇನೆ ನಮಗೂ ನಾವು ನಿರಾಸೆಪಡಿಸಿದಾಗ ಜನರು ತಲೆ ಕೆಟ್ಟವರಾಗಿ ನಮ್ಮ ವಿರೋಧವಾಗಿ ವರ್ತಿಸಬಹುದು, ಕಿರಿಚಿಕೊಳ್ಳಿಕ್ಕಿಲ್ಲ, ಆದರೆ ತಮ್ಮ ಎಲ್ಲ ಕ್ರಿಯೆಗಳನ್ನು ಮಾಡಿ ತೋರಿಸಬಹುದು. ಹಲ್ಲೆಲೂಯ. ಇಲ್ಲಿ ನಾವು ಏನ್ ಕಾಣ್ತಾ ಇದ್ದ ಹಾಗಿದ್ರೆ, ಹೆರೋದನ ಸ್ವಂತ ಹರ್ಷೋದ್ಗಾರಗಳು, ಅಂದ್ರೆ ಅವನು ಬಹಳ ಹರ್ಷ ಪಟ್ಟಿದ್ದ. ಯೇಸುವನ್ನು ನೋಡುವಾಗ ಬಹಳ ಏನೇನೋ ಆತನು ಮಾತಾಡಲಿಕ್ಕೂ ಸಾಧ್ಯ ಇದೆ ಸಂತೋಷದಿಂದ, ಆದರೆ ಅವೆಲ್ಲ ಹಾಸ್ಯಾಸ್ಪದವಾಗಿ ತಿರುಗಿದವು. ಬಹುಶಃ ಈ ಧಾರ್ಮಿಕ ನಾಯಕರುಗಳು, ಯಾಜಕರು, ಶಾಸ್ತ್ರಿಗಳು ಹೆರೋದನಿಗೆ ಹೇಳಿರ್ಬೋದು, ಇಂಥ ಅರಸನಾದ ನಿನ್ನನ್ನು ಉಪರಾಜನಾದ ನಿನ್ನ ಮಾತಿಗೆ ಗೌರವ ಕೊಡ್ತಾ ಇಲ್ಲ, ನೀನೆಂಥ ನಾಯಕ ಅನ್ನೋ ರೀತಿ ಅವನಿಗೆ ಇನ್ಸಲ್ಟ್ ಮಾಡಿದ್ರು ಮಾತಾಡಲಿಕ್ಕೂ ಸಾಧ್ಯತೆ ಇದೆ. ಹಲ್ಲೆಲೂಯ. ಹಾಗಿದ್ರೆ ಇದೇನು ಮಾಡ್ತು? ಈ ಒಂದು ಯೇಸು ಕ್ರಿಸ್ತನ ಮೌನ ನಮ್ಮ ಕರ್ತನು ರಕ್ಷಕನಾದ ಯೇಸುವಿನ ವಿರೋಧವಾಗಿ ಮತ್ತೊಂದು ಸುತ್ತಿನ ಹಿಂಸಾತ್ಮಕ ಆಕ್ರಮಣಕ್ಕೆ ಕಾರಣವಾಯಿತು. ಅಂದ್ರೆ ಹೆರೋದನಾದ ಅಂತಿಪನ ಎದುರಿಗೆ ಮೌನವಾಗಿದ್ದರಿಂದ ಇನ್ನೊಂದು ರೌಂಡ್ ಏನಾಯ್ತು, ಇಲ್ಲಿ ಹಿಂಸಾತ್ಮಕ ಆಕ್ರಮಣಕ್ಕೆ ದಾರಿ ಓಪನ್ ಆಯಿತು. ಹಲ್ಲೆಲೂಯ. ಅದು ನಾನು ಮುಂದಿನ ಪಾರ್ಟಲ್ಲಿ ಹೇಳ್ತೇನೆ. ಇಲ್ಲಿ ನಾವು ಇದನ್ನ ನೋಡಿಕೊಳ್ಳೋದು ಏನಂದ್ರೆ, ನಾವು ಈ ಪಾರ್ಟಲ್ಲಿ ನಾವು ಕಲಿತುಕೊಳ್ಳುವಂಥ ವಿಷಯ ಏನಂದ್ರೆ, ಈ ಹೆರೋದ ಅನ್ನುವಂಥ ಶಬ್ದ ಸುವಾರ್ತೆಗಳಲ್ಲಿ ಎಲ್ಲ ಕಡೆಗಳಲ್ಲಿ, ಅನೇಕ ಕಡೆಗಳಲ್ಲಿ ಕಾಣಿಸಿಕೊಳ್ತದೆ. ಹೆರೋದನ ಕುಟುಂಬದ ಕುರಿತಾಗಿ ಇದುವರೆಗೆ ನಾವು ಸ್ಟಡಿ ಮಾಡಿದ್ರಲ್ಲಿ ನನಗೆ ಭರವಸೆ ಇದೆ, ನಮಗೆ ಹೊಸ ಅಂತರ್ದೃಷ್ಟಿಗಳನ್ನು ನಾವು ಪಡ್ಕೊಂಡಿದ್ದೇವೆ. ಮತ್ತು ಅಂತಿಪ ಅನ್ನುವಂಥ ಹೆಸರಿನ ಅರ್ಥ ಯಾರನ್ನು ಯಾವುದನ್ನು ಏನ್ ಮಾಡೋದಿಲ್ಲ, ಆತನು ಒಳಗಾಗೋದಿಲ್ಲ, ಆ ಅಥಾರಿಟಿಯನ್ನು ಗೌರವಿಸುವುದಿಲ್ಲ ಅನ್ನುವಂಥದ್ದು, ಅವನ ನಡತೆ ಎಂಥದ್ದು ಅನ್ನೋದು ನಮಗೆ ತೋರಿಸಿಕೊಟ್ಟಿದೆ. ಹಾಗೂ ಈ ಲೂಕನ ಸುವಾರ್ತೆ 23 8 10 ವಚನದಲ್ಲಿ ಕಾಣುವಂಥ ಸಾರಾಂಶ ಏನು ಹೇಳ್ತದೆ, ಐತಿಹಾಸಿಕ ದೃಶ್ಯದಲ್ಲಿ ಹೆರೋದನು ಮತ್ತು ಯೇಸುವಿನ ಕುರಿತಾಗಿ ಎಂಥ ಒಂದು ಸಂದರ್ಭ ಇತ್ತು ಅನ್ನೋದನ್ನು ನಮಗೆ ಅದು ತೋರಿಸಿಕೊಡ್ತದೆ. ಅಂದ್ರೇನು, ದೇವರ ಚಿತ್ತ ನೆರವೇರಿಸುವುದಕ್ಕೋಸ್ಕರ ಇಲ್ಲಿ ಉಪರಾಜನ ಅಪೇಕ್ಷೆಯನ್ನು ನೆರವೇರಿಸದೆ ಯೇಸು ದೇವರ ಚಿತ್ತಕ್ಕೆ ಒಳಪಟ್ಟದ್ದು, ಇನ್ನೊಂದು ಕಡೆಗೆ ಅಂಥ ಕ್ರೂರ ಆಡಳಿತಗಾರನಾದರೂ, ಸರ್ವಾಧಿಕಾರಿಯಾದರೂ ತನಗೆ ಹೆದರಲಿಲ್ಲ ಅಂಥೇಳಿ ಆತನು ಮತ್ತೊಂದು ಸುತ್ತಿನ ಹಿಂಸೆಯನ್ನು, ನಿಂದನೆಯನ್ನು ಆರಂಭಿಸಿದ್ದನ್ನು ನಾವಿಲ್ಲಿ ಕಾಣ್ತೇವೆ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಸೊ ಹೆರೋದನ ಅಂತಿಪನ ವಿಷಯದಲ್ಲಿ ಬಂದಾಗ ಏನು ಕಲಿತಾ ಇದ್ದೇವೆ, ಏನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅಂತ ನೋಡುವಾಗ, ಹೆರೋದನ ಹಾಗೆ
ನಮಗೂ ಯೇಸುವಿನ ಕುರಿತಾದ ಸಂಗತಿಗಳು ಬೇರೆ ಕಡೆಯಿಂದ ನಾವೇನಾದರೂ ಕೇಳೋದಕ್ಕೆ ಸಿಕ್ಕಿದೆಯಾ, ಕೇಳಿದ್ದೇವಾ? ಹಾಗಿದ್ರೆ ನಾವು ವೈಯಕ್ತಿಕವಾಗಿ ನಾವು ಭೇಟಿ ಮಾಡಿ ನಿರೀಕ್ಷಿಸಿದಂತೆ ಆಗಿದೆಯೋ ಇಲ್ಲವೋ, ಯೇಸುವಿನೊಂದಿಗೆ ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿದ್ರೆ ಎನ್ಕೌಂಟರ್ ಮಾಡಿಕೊಂಡು ನಾವು ನಿರೀಕ್ಷಿಸಿದಂತೆ ಏನಾದರೂ ನೆರವೇರಿದೆಯಾ ಅಥವಾ ಇಲ್ಲವಾ, ಅವನಿಗೆ ನೆರವೇರಿಲ್ಲ ಹಾಗೆ ನಮಗೇನಾದ್ರೂ ನೆರವೇರಿದೆಯಾ ಇಲ್ಲವಾ, ಇದನ್ನು ನಾವು ಒಂದ್ಸರಿ ಪರೀಕ್ಷಿಸಿಕೊಳ್ಳೋಣ. ಹೆರೋದನ ಅನುಭವದಿಂದ ನಮ್ಮ ಸ್ವಂತ ಜೀವನದಲ್ಲಿ ಯಾವ ತಿಳುವಳಿಕೆಯನ್ನು ನಾವು ಅಳವಡಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ? ಹಾಲೆಲೂಯಾ. ಈ ವಿಷಯದಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಜೀವಸ್ವರೂಪನಾದ ದೇವರ ಕೈಯಲ್ಲಿ ಒಪ್ಪಿಸಿಕೊಡೋದಾದರೆ, ಆತನ ಚಿತ್ತ ಒಂದನ್ನೇ ನಮ್ಮ ಕೇಂದ್ರವಾಗಿಟ್ಟುಕೊಳ್ಳೋದಾದರೆ, ಇಲ್ಲಿ ಮನುಷ್ಯರ ಅಪೇಕ್ಷೆ ನೆರವೇರಿಸದೇ ಇರುವಾಗಲೂ ಸಹ, ಹಿಂಸೆಗಳು ಬಂದಾಗಲೂ ಸಹ ದೇವರ ಚಿತ್ತ ನೆರವೇರಿಸೋದಕ್ಕೆ ನಾವು ಸಮರ್ಥರಾಗ್ತೇವೆ. ಇಲ್ಲದೆ ಹೋದರೆ ಮನುಷ್ಯರನ್ನು ಅಪೇಕ್ಷಿಸಲಿಕ್ಕೆ ಹೋಗಿ ದೇವರ ಚಿತ್ತ ನೆರವೇರಿಸದೆ ದೇವರ ಉದ್ದೇಶ ನಮ್ಮ ಜೀವನದಲ್ಲಿ ಪರಿಪೂರ್ಣವಾಗುವುದಿಲ್ಲ ಅಥವಾ ನೆರವೇರುವುದಿಲ್ಲ. ಹಾಲೆಲೂಯಾ. ಸೊ ಇಲ್ಲಿಂದ ನಾವು ಇನ್ನೊಂದು ಮುಂದಿನ ವಿಷಯವನ್ನು ಗಮನಿಸೋಣ. ಇಲ್ಲಿಂದ ನಾವು ಮುಂದೆ ನೋಡುವಂಥ ವಿಷಯ ಏನಂದರೆ, ಒಬ್ಬ ಮನುಷ್ಯನಾದ ಉಪರಾಜನು ರಾಜಾದಿರಾಜನನ್ನ ಹಾಸ್ಯ ಮಾಡ್ತಾನೆ. ನಾವು ಸ್ಟಡಿ ಮಾಡ್ತಾ ಇರೋದು ಅಂತಿಪನ ಕುರಿತಾಗಿ. ಇದನ್ನ ನಾವು ನೋಡುವಾಗ ಅದೇ ಲೂಕನ ಸುವಾರ್ತೆಯಲ್ಲಿ 23:8-11 ಓದೋದಾದ್ರೆ ಅಲ್ಲಿದು ಪ್ರಸ್ತಾಪಿಸಲ್ಪಟ್ಟದ್ದು. ಅಲ್ಲಿ ಹೇಳ್ತದೆ, ಹೆರೋದನು ಯೇಸುವನ್ನು ನೋಡಿದಾಗ ಬಹಳ ಸಂತೋಷಪಟ್ಟನು, ಯಾಕೆಂದರೆ ಆತನ ವಿಷಯವಾಗಿ ಅನೇಕ ಸಂಗತಿಗಳನ್ನು ಕೇಳಿದ್ದರಿಂದ ಆತನನ್ನು ಕಾಣಬೇಕೆಂದು ಬಹುಕಾಲದಿಂದ ಅಪೇಕ್ಷಿಸಿದ್ದ. ಆತನಿಂದ ಯಾವುದಾದರೂ ಒಂದು ಸೂಚಕ ಕಾರ್ಯವಾಗುವುದನ್ನು ನೋಡಬೇಕೆಂದು ನಿರೀಕ್ಷಿಸಿದ. 9 ಹೇಳ್ತದೆ, ಆದರೆ ಅವನು ಅನೇಕ ಮಾತುಗಳಿಂದ ಆತನನ್ನು ಪ್ರಶ್ನೆ ಮಾಡಿದಾಗ್ಯೂ ಆತನು ಅವನಿಗೆ ಏನು ಉತ್ತರ ಕೊಡಲಿಲ್ಲ. 10 ಹೇಳ್ತದೆ, ಮಹಾಯಾಜಕರು ಶಾಸ್ತ್ರಿಗಳು ನಿಂತುಕೊಂಡು ಆತನ ಮೇಲೆ ಬಹುಬಲವಾಗಿ ದೂರು ಹೇಳುತ್ತಿದ್ದರು. 11 ಹೇಳ್ತದೆ, ಕಡೆಗೆ ಹೆರೋದನು ತನ್ನ ಸಿಪಾಯಿಗಳನ್ನು ಕೂಡಿಕೊಂಡು ಆತನನ್ನು ತಿರಸ್ಕರಿಸಿ ಹಾಸ್ಯ ಮಾಡಿ ಶೋಭಾಯಮಾನವಾದ ಉಡುಪನ್ನು ಹಾಕಿಸಿ ಪಿಲಾತನ ಬಳಿಗೆ ತಿರುಗಿ ಕಳುಹಿಸಿಕೊಟ್ಟನು. ಹಾಲೆಲೂಯಾ. ಯೋಹಾನನ ಸ್ವಾರ್ತೆ 1:11 ಹೇಳ್ತದೆ, ಆತನು ತನ್ನ ಸ್ವಾಸ್ಥ್ಯಕ್ಕೆ ಬಂದನು, ಆದರೆ ಸ್ವಂತ ಜನರು ಆತನನ್ನು ಅಂಗೀಕರಿಸಲಿಲ್ಲ. ಹಾಲೆಲೂಯಾ. ಈ ಭಾಗದಲ್ಲಿ ನಾವು ಕಾಣುವಂತ ವಿಷಯ ಏನು ಹೇಳಿದ್ರೆ, ಪಿಲಾತನು ಯೇಸುವನ್ನು ಹೆರೋದನಾದ ಅಂತಿಪನ ಬಳಿಗೆ ಕಳಿಸ್ತಾನೆ. ಅವನನ್ನು ಯೆರೂಸಲೇಮ್ ನಗರದ ಹೆರೋದನ ಅರಮನೆಗೆ ಕರೆದುಕೊಂಡು ಹೋಗ್ತಾರೆ. ಆ ಸ್ಥಳ ದಶಕಗಳ ಹಿಂದೆಯೇ ಅರಸನಾದ ಹೆರೋದನು ಕಟ್ಟಿಸಿದ ಭವ್ಯವಾದ ಒಂದು ಕಟ್ಟಡದ ರಚನೆಯಾಗಿತ್ತು. ಈಗ ಆ ಅರಮನೆ ಇಲ್ಲ, ಕಣ್ಮರೆಯಾಗಿ ಹೋಗಿದೆ. ಆದರೆ ಈಗ ಹೆರೋದನ ಅರಮನೆಯ ಸ್ಥಳದಲ್ಲಿ ನಿಂತಿರುವಂತಹ ದಾವಿದನ ಗೋಪುರದ ಅವಶೇಷದ ಮೇಲೆ ಅನೇಕ ಕಲ್ಲುಗಳಿವೆ. ಆ ಕಲ್ಲುಗಳು ಮಾತಾಡುವುದು ಸಾಧ್ಯವಾದರೆ ಬಹುಶಃ ಹೆರೋದನು ಮತ್ತು ಧಾರ್ಮಿಕ ನಾಯಕರುಗಳ ಕೈಯಲ್ಲಿ ಯೇಸು ಅನುಭವಿಸಿದ ಧರ್ಮ ನಿಂದನೆಯ ಬಗ್ಗೆ ಅವು ನಮಗೆ ಮಾತಾಡಲಿಕ್ಕೆ ಸಾಧ್ಯ ಇದೆ. ಬಿಲ್ಡಿಂಗ್ ಇಲ್ಲ, ಈಗ ಆ ಕಲ್ಲುಗಳೀಗ ಮಾತಾಡ್ಬೋದು. ಹಲ್ಲೆಲೂಯಾ. ಈ ಹೆರೋದನಾದ ಅಂತಿಪನು ಮತ್ತು ಆತನ ಸೈನಿಕರು, ಯುದ್ಧ ವೀರರು, ಮಹಾಯಾಜಕರು ಮತ್ತು ಶಾಸ್ತ್ರಿಗಳೊಂದಿಗೆ ಅವರು ಹೆರೋದನ ಅರಮನೆಯಲ್ಲಿ ನಿಂತಾಗ ಯೇಸುವನ್ನು ಭಯಂಕರವಾಗಿ ನಡೆಸಿದರು. ಕ್ರಿಸ್ತನು ಅವರ ನಿರೀಕ್ಷೆಗಳನ್ನು ಪೂರೈಸಲು ವಿಫಲನಾದಾಗ ಅವರು ತಮ್ಮ ಹತಾಶೆಯನ್ನು ಅವನ ಮೇಲೆ ಒಟ್ಟಾಗಿ ಹೊಯ್ದುಬಿಟ್ರು. ಆಗಲೂ ಯೇಸು ಕುಸಿದು ಹೋಗುವ ಬದಲಾಗಿ, ಅಂದರೆ ಅದೆಲ್ಲ ನೋಡಿ ತಣ್ಣಗೆ ಕೆಳಗಿಳಿಯುವ ಬದಲಾಗಿ,
ನಮಗೆ ವಿಮೋಚನೆಯನ್ನು ಕೊಂಡುಕೊಳ್ಳುವ ತಂದೆಯ ಚಿತ್ತದ ಯೋಜನೆಯೊಂದಿಗೆ ಸಹಕರಿಸುವುದನ್ನು ಮುಂದುವರಿಸ್ತಾ ಹೋದರು. ಹಾಲೆಲೂಯ್ಯ. ನೋಡಿ, ಯೇಸು ಅಲ್ಲಿ ಡಿಸ್ಕರೇಜ್ ಆಗಲಿಲ್ಲ, ಯೇಸು ಅಲ್ಲಿ ಕುಗ್ಗಿ ಹೋಗಲಿಲ್ಲ, ಯೇಸು ನಿರಾಶನಾಗಲಿಲ್ಲ. ಅದೆಲ್ಲದರ ನಡುವೆ ಅದನ್ನೆಲ್ಲ ಸಹಿಸಿಕೊಂಡು ಏನು ಮಾಡಿದ್ರು, ಅವರು ಅಲ್ಲಿ ಬಿದ್ದು ಹೋಗುವ ಬದಲಾಗಿ, ಕುಸಿದು ಹೋಗುವ ಬದಲಾಗಿ ನಮ್ಮ ವಿಮೋಚನೆಯನ್ನು ನಮಗೋಸ್ಕರ ಕಂಡುಕೊಳ್ಳಿಕ್ಕೋಸ್ಕರ, ಅಂದರೆ ನಮ್ಮ ಪಾಪ ಪರಿಹಾರವನ್ನು ಕಂಡುಕೊಳ್ಳಿಕ್ಕೋಸ್ಕರ, ನಮ್ಮ ಮೇಲೆ ಪಾಪದ ನಿಮಿತ್ತಿರುವ ಆ ತೀರ್ಪಿನಿಂದ ನಮ್ಮನ್ನು ಬಿಡಿಸಿ ದೇವರೊಂದಿಗೆ ಸಂಧಾನ ಪಡಿಸೋದಕ್ಕೋಸ್ಕರ, ದೇವರೊಂದಿಗೆ ಸಮಾಧಾನ ಪಡಿಸಲಿಕ್ಕೋಸ್ಕರ ಆತನೇನು ಮಾಡಿದ, ಆ ವಿಮೋಚನೆಯನ್ನು ಕೊಂಡುಕೊಳ್ಳೋದಕ್ಕೋಸ್ಕರ ತಂದೆಯ ಯೋಜನೆಯೊಂದಿಗೆ ಸಹಕರಿಸುವುದನ್ನು ಮುಂದುವರಿಸ್ತಾನೆ. ಇಲ್ಲಿ ದೇವರೊಂದಿಗೆ ಆತನು ಕೋಆಪರೇಟ್ ಮಾಡ್ತಾನೆ. ಹಾಲೆಲೂಯ್ಯ. ಪ್ರೀತಿ ದೇವ ಜನರೇ, ಇಲ್ಲೇ ಇರುವಂಥದ್ದು ಬಹಳ ಬಹಳ ಪ್ರಾಮುಖ್ಯವಾದ ವಿಷಯ. ಇಷ್ಟೆಲ್ಲ ಒಬ್ಬ ಮನುಷ್ಯನಾಗಿ, ಮನುಷ್ಯ ಕುಮಾರನಾಗಿ, ಪರಿಶುದ್ಧ ದೇವರ ಮನುಷ್ಯ ಕುಮಾರನಾಗಿ ಯೇಸು ಸಹಿಸಿಕೊಂಡದ್ದು ಯಾರಿಗೋಸ್ಕರ? ಅದು ನಿಮಗೋಸ್ಕರ, ನನಗೋಸ್ಕರ ಅಲ್ಲ. ನೋಡ್ತಾ ಇದ್ದೇವೆ ಎಂಥ ಒಂದು ಆ ಸ್ಥಿತಿ ಬದಲಾವಣೆ ಆಗ್ತದೆ ಅನ್ನೋದು ನಾವು ಕಂಡಿದ್ದೇವೆ ಅಲ್ಲ. ನೋಡಿ, ಅಲ್ಲಿ ಹೆರೋದನ ಆಸಕ್ತಿ, ಯೇಸುವನ್ನು ನೋಡ್ಬೇಕನ್ನುವಂಥ ಆ ಉತ್ಸುಕತೆ, ಬಹಳ ಆಸಕ್ತಿಯಿಂದ ನೋಡಿ, ಒಂದು ರೀತಿ ತಲೆಯಿಂದ ಕಾಲವರೆಗೆ ಆತನನ್ನು ನೋಡಿ ಬಹಳವಾಗಿ ಸಂತೋಷಪಟ್ಟಂಥ ವ್ಯಕ್ತಿ, ಹಲಲೂಯ್ಯ, ಆತನು ಕೇಳಿದ ಅನೇಕ ಯೇಸು ಕ್ರಿಸ್ತನ ವಿಷಯವಾದಂಥ ಆ ಕೌತುಕವಾದಂಥ ವಿಷಯಗಳು, ಮನೆಯಲ್ಲಿ ನಿರಂತರವಾಗಿ ಚರ್ಚೆ ಆದ ವಿಷಯಗಳನ್ನು ಕೇಳಿ ಈಗ ಯೇಸು ಎದುರಿಗೆ ಬರುವಾಗ ಅಲ್ಲಿ ಸಂತೋಷಪಟ್ಟವನು. ಪ್ರೈಸ್ ದಿ ಲಾರ್ಡ್. ಇಲ್ಲಿ ನೋಡುವಾಗ ಒಂದು ಅದ್ಭುತವಾದ ವಿಚಾರ ನಾವು ಕಾಣ್ತಾ ಇದ್ದೇವೆ, ಏನಂದರೆ ಹೆರೋದನ ಫ್ಯಾಮಿಲಿಯಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿ ಯೇಸುವಿನ ಕುರಿತಾಗಿ ಕೇಳಿದ್ರು, ಆದರೆ ಇಲ್ಲಿ ಹೆರೋದನಾದ ಅಂತಿಪನು ಕೇಳೋದಲ್ಲ, ಅವನೊಬ್ಬನೇ ಅವರೆದುರಿಗೆ ನಿಂತುಕೊಂಡಿದ್ದ. ಈಗ ಮುಂದೆ ಏನಾಯ್ತು ಅನ್ನೋದನ್ನು ನಾವು ಮುಂದಿನ ಸೆಷನ್ ನೋಡುವ, ಪ್ರಾರ್ಥಿಸುವ. ಜೀವವುಳ್ಳ ನಮ್ಮ ಪರಲೋಕದ ತಂದೆಯಾಗಿರುವ ದೇವರೇ, ಈ ಪವಿತ್ರವಾದ ಗಳಿಗೆಯಲ್ಲಿ ನೀನು ನಮಗೋಸ್ಕರ ಮಾಡಿದಂಥ ಎಲ್ಲ ಅದ್ಭುತವಾದ ಕಾರ್ಯಗಳನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ ಸ್ವಾಮಿ. ಆದರೆ ಒಂದು ಇವತ್ತು ನೀನು ಬೋಧಿಸಿದ ಸತ್ಯದಲ್ಲಿ ಇಷ್ಟೆಲ್ಲ ನಿಂದನೆ, ಆಕ್ರಮಣಗಳು, ರಾಜಕೀಯ ನಾಯಕರು, ಉಪರಾಜನು, ದೇಶಾಧಿಪತಿಯು, ಮಹಾಯಾಜಕರು, ಧಾರ್ಮಿಕ ನಾಯಕರು, ಇವರೆಲ್ಲರೂ ಆತನ ಮೇಲೆ ಹತಾಶೆಯಿಂದ ಬಿದ್ದಾಗ ಆಗಲೂ ಯೇಸು ಕುಸಿದು ಬಿದ್ದು ಹೋಗದೆ ನಮ್ಮ ವಿಮೋಚನೆಯನ್ನು ಕೊಂಡುಕೊಳ್ಳೋದಕ್ಕೋಸ್ಕರ ನಿನ್ನ ಯೋಜನೆಯೊಂದಿಗೆ ಸಹಕರಿಸಿದ್ದನ್ನು ನಾವು ನೋಡುವಾಗ ಸ್ವಾಮಿ, ನಮ್ಮ ಹೃದಯಗಳು ಕರಗಿ ಹೋಗಿವೆ. ಅಂಥ ಪ್ರೀತಿಯನ್ನು ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ಎಂಬುದಾಗಿ ಹೇಳಿದ ನಿನ್ನ ಮಾತು ಈಗ ನಮಗೆ ಅರಿವಾಗ್ತಾ ಇದೆ ಸ್ವಾಮಿ. ಆ ಪ್ರೀತಿಗೆ ಪ್ರತಿಕ್ರಿಯೆಯಾಗಿ ನಮ್ಮನ್ನೇ ನಾವು ನಿನಗೆ ಒಪ್ಪಿಸುವಾಗಿ ಯೇಸುವಿನ ದಿವ್ಯನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತಿದ್ದೇವೆ ನಮ್ಮ ತಂದೆ. ಇಂದಿನ ಈ ಧ್ಯಾನವು ನಿಮಗೆ ಆಶೀರ್ವಾದವಾಗಿದೆ ಎಂದು ನಂಬುತ್ತೇನೆ. ದೇವರು ಒಳ್ಳೆಯವನಾಗಿದ್ದಾನೆ, ಆತನು ಮಾಡುವುದು ಎಲ್ಲವೂ ಒಳ್ಳೆಯದೇ. ನಾಳೆ ಸರಿಯಾಗಿ ಇದೇ ಸಮಯಕ್ಕೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸುವ ಈ ದಾನ ಸರಣಿಯ ಆಶ್ಚರ್ಯಕರ ಮತ್ತು ಇನ್ನೂ ಆಳವಾದ ಮುಂದಿನ ಭಾಗವನ್ನು ತಪ್ಪದೇ ವೀಕ್ಷಿಸಿರಿ. ಸತ್ಯವೇದದ ಪ್ರಮುಖ ಒಳನೋಟಗಳು ಮತ್ತು ತಿಳುವಳಿಕೆಯೊಂದಿಗೆ ವಿಶ್ವಾಸಾರ್ಹ, ಪ್ರೇರೇಪಿಸುವ, ಬಲಗೊಳಿಸುವ ಮತ್ತು ನಮ್ಮನ್ನು ಸಜ್ಜುಗೊಳಿಸುವ ಉಪದೇಶಗಳು. ನೀವು ಬಯಸುವುದಾದರೆ ಸಾಮಾನ್ಯವಾಗಿ ಗಮನಿಸದಿರುವ ಇಂತಹ ವಿಷಯಗಳನ್ನು ನಿಮಗೋಸ್ಕರ ತಯಾರಿಸಲು ನಾವು ಸಿದ್ಧರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ನಿಮ್ಮ ಪ್ರಾರ್ಥನೆ ಮನವಿಗಳಿಗಾಗಿ ಪ್ರಾರ್ಥಿಸಲು ನಾವು ತಂಡವಾಗಿ ಉತ್ಸಾಹದಿಂದ ಕಾದುಕೊಂಡಿದ್ದೇವೆ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ಪರದೆಯ ಮೇಲೆ ಇರುವಂತಹ ವಾಟ್ಸಾಪ್ ನಂಬರ್ ಅಥವಾ ಇಮೇಲ್ ಅಡ್ರೆಸ್ ಇದಕ್ಕೆ ಕಳುಹಿಸಿಕೊಡಿ, ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ನೀವು ಸಹ ಪಾಸ್ಟರ್ ವಿಜಯ್ ಬ್ಯಾಹಟಿ ಹಾಗೂ ತಂಡದವರಿಗಾಗಿ ಪ್ರಾರ್ಥಿಸಿರಿ. ನಿಮ್ಮ ಪ್ರಾರ್ಥನೆಯ ಬೆಂಬಲವನ್ನು ಎದುರು ನೋಡುವವರಾಗಿದ್ದೇವೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.